ಬೊಂದೆಲ್ನ ಪವಾಡ ಪುರುಷ ಸಂತ ಲಾರೆನ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂತೋಷ್. ಬೊಂದೆಲ್ನಲ್ಲಿದ್ದಾನೆ ಪವಾಡ ಪುರುಷ, ತನ್ನಲ್ಲಿ ಬಂದು ಬೇಡಿದ್ದನ್ನ ನೀಡುವಾತ, ನಂಬಿದ ಭಕ್ತರ ಪಾಲಿನ ಮಹಾನ್ ಸಂತ. ಇದೇ ಈ ಹೊತ್ತಿನ ವಿಶೇಷ, ಬೊಂದೆಲ್ನ ಪವಾಡ ಪುರುಷ ಸಂತ ಲಾರೆನ್ಸ್. ಎಸ್ ವೀಕ್ಷಕರೇ, ಬೊಂದೆಲ್ನಲ್ಲಿ ಸಂತ ಲಾರೆನ್ಸರ ಪುಣ್ಯಕ್ಷೇತ್ರ ಇದೀಗ ತಲೆ ಎತ್ತಿ ನಿಂತಿದೆ. ಕಳೆದ ಕೆಲವು ವರ್ಷಗಳಿಂದ ಸಂತ ಲಾರೆನ್ಸರಿಗೆ ಸಮರ್ಪಿಸಿದಂತಹ ಧರ್ಮಕ್ಷೇತ್ರ ಏನಿದೆ, ಇದೀಗ ಅದು ಧರ್ಮಕ್ಷೇತ್ರದಿಂದ ಮೇಲ್ದರ್ಜೆಗೇರಿ ಪುಣ್ಯಕ್ಷೇತ್ರವಾಗಿ ಬೆಳೆದು ನಿಂತಿದೆ. ಸಾಕಷ್ಟು ಭಕ್ತರು ಈ ಕ್ಷೇತ್ರದತ್ತ ಬರ್ತಾ ಇದ್ದಾರೆ. ಸಾಕಷ್ಟು ಮಂದಿಗೆ ಇಲ್ಲಿನ ಬೊಂದೆಲ್ನ ಸಂತ ಲಾರೆನ್ಸ ವಿವಿಧ ರೀತಿಯಲ್ಲಿ ಪವಾಡಗಳನ್ನು ಮಾಡಿ ಅವರಿಗೆ ಏನು ಬೇಡಿದ್ದನ್ನು ಕರುಣಿಸಿದ್ದಾನೆ. ಇದರಿಂದಾಗಿ ಕಳೆದ ಕೆಲವು ವರ್ಷಗಳಿಂದ ಇಲ್ಲಿ ಬರುವಂತಹ ಭಕ್ತರ ಒಂದು ಸಾಲು ಏನಿದೆ ಅದು ಕೂಡ ಹೆಚ್ಚಾಗಿದೆ. ಇದೀಗ ವಾರ್ಷಿಕ ಮಹೋತ್ಸವದ ಸಂಭ್ರಮದಲ್ಲಿದೆ ಬೊಂದೆಲ್ ಈ ಒಂದು ಪುಣ್ಯಕ್ಷೇತ್ರ. ಈ ಒಂದು ಸಂದರ್ಭದಲ್ಲಿ ಪುಣ್ಯಕ್ಷೇತ್ರದಲ್ಲಿ ಏನೆಲ್ಲ ಭಕ್ತರಿಗೆ ಒಳಿತಾಗುತ್ತೆ, ಭಕ್ತರಿಗೆ ಏನೆಲ್ಲ ಬೇಡಿದ್ದು ಸಿಗ್ತದೆ, ಪುಣ್ಯಕ್ಷೇತ್ರದ ಇತಿಹಾಸ ಏನು, ಹೇಗೆ ಈ ಒಂದು ಪುಣ್ಯಕ್ಷೇತ್ರ ರೂಪುಗೊಂಡಿದೆ, ಎಲ್ಲದರ ಬಗ್ಗೆ ಮಾಹಿತಿಯನ್ನು ನೀಡುವಂತಹ ಪ್ರಯತ್ನವನ್ನು ಇಂದಿನ ಈ ಕಾರ್ಯಕ್ರಮದಲ್ಲಿ ನಾವು ಮಾಡ್ತಾ ಇದ್ದೇವೆ. ನಮ್ಮೊಂದಿಗೆ ಈ ಕ್ಷೇತ್ರದ ಬಗ್ಗೆ ಎಲ್ಲ ಸವಿಸ್ತಾರವಾದಂತಹ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮೊಂದಿಗಿದ್ದಾರೆ ಕ್ಷೇತ್ರದ ಪ್ರಧಾನ ಧರ್ಮಗುರುಗಳಾಗಿರತಕ್ಕಂತಹ ವಂದನೀಯ ಫಾದರ್ ಆಂಡ್ರ್ಯೂ ಲಿಯೋಡಿಸೋಸ್ ಅವರು. ಫಾದರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಎಸ್ ಫಾದರ್, ಮೊದಲನೇದಾಗಿ ನಾನು ಕೇಳಬೇಕು, ಈ ಒಂದು ಸಂತ ಲಾರೆನ್ಸರ ಪುಣ್ಯಕ್ಷೇತ್ರ ಬೊಂದೆಲ್ನಲ್ಲಿ ಕಳೆದ ಕೆಲವು ವರ್ಷಗಳಿಂದ ತಲೆ ಎತ್ತಿ ನಿಂತಿದೆ, ಈ ಒಂದು ಕ್ಷೇತ್ರದ ಇತಿಹಾಸ ಏನು, ಹೇಗೆ ಈ ಒಂದು ಕ್ಷೇತ್ರ ಬೆಳೆದು ನಿಂತಿತ್ತು? ಸಾಕಷ್ಟು ನಾವು ಇತಿಹಾಸವನ್ನು, ಬೇರೆ ಬೇರೆ ಕ್ಷೇತ್ರದ ಇತಿಹಾಸವನ್ನು ನಾವು ಗಮನಿಸಿದರೆ ಪ್ರತಿಯೊಂದು ಕ್ಷೇತ್ರಕ್ಕೆ ಇತಿಹಾಸ ಇರ್ತದೆ. ಕೆಲವೊಂದು ಕ್ಷೇತ್ರಗಳು ಅಲ್ಲಿ ಪವಾಡಗಳ ಮೂಲಕ ಅದು ತಲೆ ಎತ್ತಿ ನಿಂತಿದೆ, ಇನ್ನು ಕೆಲವು ಪ್ರಾರ್ಥನೆಗಳ ಮೂಲಕ ಅಲ್ಲಿ ಏನು ಪುಣ್ಯಕ್ಷೇತ್ರವಾಗಿ ಬೆಳೆದು ನಿಂತಿದೆ. ಹಾಗಾದರೆ ನಮ್ಮ ಇಲ್ಲಿ ಬೊಂದೆಲ್ನಲ್ಲಿರುವಂತಹ ಸಂತ ಲಾರೆನ್ಸರ ಪುಣ್ಯಕ್ಷೇತ್ರ ಯಾವ ರೀತಿ ಇದು ಒಂದು ಇದರ ಇತಿಹಾಸ ಏನಿದೆ ಅಂತ ಹೇಳಿ. ಬೊಂದೆಲ್ನಲ್ಲಿ ಸಂತ ಲಾರೆನ್ಸರಿಗೆ ಸಮರ್ಪಿಸಲ್ಪಟ್ಟ ದೇವಾಲಯ ಸ್ಥಾಪನೆಗೊಂಡದ್ದು 1923. ಈಗ 2023 ನಾವು ಇದರ ಶತಮಾನೋತ್ಸವ ಆಚರಣೆಯಲ್ಲಿದ್ದೇವೆ. ಇದು ಪುಣ್ಯಕ್ಷೇತ್ರವಾಗಿ ಸ್ಥಾಪನೆಗೊಂಡಿತ್ತು ಎಂದು ಹೇಳಲಿಕ್ಕೆ ನನಗೆ ಸಂತೋಷವಾಗ್ತದೆ. ಕೆಲವೇ ವರ್ಷಗಳ ಹಿಂದೆ ಇದರ ಇತಿಹಾಸ ಏನೆಂದರೆ, ಇತಿಹಾಸ ಸಂತ ಲಾರೆನ್ಸರೇ ಒಂದು ಇತಿಹಾಸ. ಅವರ ಜೀವನ, ಅವರು ಆ ರಕ್ತ ಸಾಕ್ಷಿಯಾಗಿ ತಮ್ಮ ಜೀವನವನ್ನೇ ಯೇಸುಕ್ರಿಸ್ತಿಗೆ ಸಮರ್ಪಿಸಲ್ಪಟ್ಟ ಆ ವಿಧಾನ, ಮತ್ತು ಆ ಸಂತರನ್ನು ಈ ನಮ್ಮ ಧರ್ಮಕ್ಷೇತ್ರ ಪಡೆದದ್ದು, ಮತ್ತು ಅವರ ಮುಖಾಂತರ ಇಲ್ಲಿ ಬರುವ ಭಕ್ತಾದಿಗಳ ಪ್ರಾರ್ಥನೆಯನ್ನು ದೇವರು ಆಲಿಸಿ ಅವರ ಜೀವನದಲ್ಲಿ ಪವಾಡಗಳು ಮಾಡಿದ್ದೇ ಇದರ ಇತಿಹಾಸ. ಅದು ಈಗ ಕೂಡ ನಾವು ನೋಡ್ತೇವೆ, ಹಲವಾರು ಭಕ್ತರು ಇಲ್ಲಿ ಬರ್ತಾರೆ. ಇದು ಪುಣ್ಯಕ್ಷೇತ್ರವಾಗಿ ಸ್ಥಾಪನೆಗೊಂಡ ನಂತರ, ಎಂದರೆ ಇದು ಪುಣ್ಯಕ್ಷೇತ್ರವಾಗಿ ಸ್ಥಾಪನೆಗೊಳ್ಳುವ ಒಂದು ಹಾದಿಯಲ್ಲಿ ಇದು ಇದೆ. ಅನೇಕ ಭಕ್ತರು ಇಲ್ಲಿ ಬರ್ತಾರೆ, ಅವರು ಬೇಡುವ ರೀತಿ, ಅವರ ಜೀವನದಲ್ಲಿ ನಡೆಯುವ ಪವಾಡಗಳು ನೋಡುವ, ಇದೇ ಒಂದು ಇತಿಹಾಸ ಎಂದು ಹೇಳ್ಬೋದು. ಓಕೆ, ಈಗ ನಾವು ಇಲ್ಲಿ ಈ ಪುಣ್ಯಕ್ಷೇತ್ರ ಹೇಗೆ ರೂಪುಗೊಂಡಿತ್ತು ಅಂತ ಹೇಳಿ, ಈಗ ಪ್ರಾರ್ಥನೆಯ ಮೂಲಕ ಆಗಿರ್ಬೋದಾ ಅಥವಾ ಇಲ್ಲಿ ಏನಾದರೂ ಪವಾಡಗಳು ನಡೆದಿದೆಯಾ ಅಂತ ಹೇಳಿ. ಇದು ಪವಾಡ ಕ್ಷೇತ್ರ ಎಂದು ಹೇಳಲಿಕ್ಕೆ ನನಗೆ ಅದು, ನಾನು ಈಗ ಬಂದಿದ್ದೇನೆ ಮಾತ್ರ, ಪವಾಡಗಳು ನಡೆಯುತ್ತವೆ. ಆದರೆ ರೂಪುಗೊಂಡ ವಿಧಾನ ಏನೆಂದರೆ, ಇಲ್ಲಿಯ ಭಕ್ತರು, ಇಲ್ಲಿಯ ಸಂತ ಲಾರೆನ್ಸರ ಭಕ್ತರು, ಇಲ್ಲಿಯ ಜನರು ಈ ಸಂತ ಲಾರೆನ್ಸರಿಗೆ ಒಂದು ವಿಶೇಷ ಸ್ಥಾನ ಕೊಡಲು ನಿರ್ಧರಿಸಿದರು. ಧರ್ಮಗುರುಗಳ ಹತ್ರ ಮಾತನಾಡಿದರು. ಸಂತ ಲಾರೆನ್ಸರ ಪ್ರತಿಮೆಯನ್ನು ಒಂದು ವಿಶಿಷ್ಟವಾಗಿ ಪ್ರತಿಷ್ಠಾಪಿಸಲ್ಪಟ್ಟು ಅದಕ್ಕೆ ನೊವೇನ ಪ್ರಾರ್ಥನೆ ಪ್ರಾರಂಭ ಮಾಡಿದರು. ಸುರುವಿನ ದಿನಗಳಲ್ಲಿ ಸಂಖ್ಯೆ ಸ್ವಲ್ಪ ಕಡಿಮೆ ಇತ್ತು. ಮತ್ತೆ ಇಲ್ಲಿ ನಡೆಯುವ ಭಕ್ತಿ ನೋಡಿ, ಇಲ್ಲಿ ನಡೆಯುವ ಪವಾಡಗಳು ನೋಡಿ ಜನರ ಸಂಖ್ಯೆ ಹೆಚ್ಚುತ್ತಾ ಬಂತು. ದಿನಾದಿನ ಜನಸಂಖ್ಯೆ ಹೆಚ್ಚುತ್ತಾ ಬರುವಾಗ ಇದೊಂದು ಪುಣ್ಯಕ್ಷೇತ್ರವಾಗಿ ಒಂದು ರೂಪುಗೊಳ್ಳುವ ಒಂದು ಹಾದಿಯಲ್ಲಿದೆ. ಓಕೆ, ಇನ್ನೊಂದು ಪ್ರಮುಖವಾಗಿ ನನಗೆ ಮಂಡಿ ನೋವು, ನನಗೆ ತಲೆನೋವು, ನನಗೆ ಕಾಲು ನೋವು, ನನಗೆ ವಿವಿಧ ಕಾಯಿಲೆಗಳಿವೆ, ಅಥವಾ ನಾನು ಎಕ್ಸಾಮಿಗೆ ಓದ್ತೇನೆ, ಸಾಕಷ್ಟು ಓದ್ತೇನೆ, ಆದರೆ ಒಂದೇ ಒಂದು ಬರೆಯುವಾಗ ಮಾತ್ರ, ಪರೀಕ್ಷೆಯಲ್ಲಿ ಬರೆಯುವಾಗ ಒಂದೇ ಒಂದು ನೆನಪಿಗೆ ಬರೋದಿಲ್ಲ ಅಂಥೇಳಿ ಸಾಕಷ್ಟು ಜನ ಹೇಳ್ತಾರೆ, ಮತ್ತು ಬೇರೆ ಬೇರೆ ಕ್ಷೇತ್ರಗಳಿಗೆ ತೆರಳಿ ಅಲ್ಲಿ ತಮ್ಮ ಹರಕೆಗಳನ್ನು ಹೇಳ್ತಾರೆ. ಅಲ್ಲಿ ಅವರು ಏನು ಅವರ ಸಮಸ್ಯೆ ಇದೆ, ಆ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ. ಹೀಗೆ ಬೊಂದೆಲ್ನಲ್ಲಿ, ಬೊಂದೆಲ್ ಸಂತ ಲಾರೆನ್ಸರ ಮುಖಾಂತರ ಹೀಗೇನಾದರೂ ಪವಾಡಗಳು ನಡೆದದ್ದು ತಮ್ಮ ಗಮನಕ್ಕೆ ಬಂದಿದೆಯಾ, ಯಾರಾದರೂ ಭಕ್ತರು ತಮ್ಮ ಹತ್ರ ಬಂದು ಹೇಳಿದ್ದು ಇದೆಯಾ ಅಂತೇಳಿ? ಖಂಡಿತ, ನಾನು ಬಂದು 1-2 ತಿಂಗಳಾಯಿತು. ಇಲ್ಲಿ ಪ್ರಾರ್ಥನೆ ನಡೆದ ನಂತರ ಮಂಗಳವಾರ ಇಲ್ಲಿ ಪ್ರಾರ್ಥನೆ ನಡೀತದೆ. ಇತ್ತೀಚಿನ ದಿನಗಳಲ್ಲಿ ಈಗ ಹಬ್ಬಕ್ಕೆ ತಯಾರಿಯಾಗಿ ನವದಿನದ ನವ ಪ್ರಾರ್ಥನೆ ನಡೀತಾ ಉಂಟು. ಹಲವಾರು ಮಂದಿ ತಮ್ಮ ಜೀವನದಲ್ಲಿ ನಡೆದ ಮಹತ್ ಕಾರ್ಯಗಳನ್ನು, ಪವಾಡಗಳನ್ನು ಇಲ್ಲಿ ಉಲ್ಲೇಖಿಸುತ್ತಾರೆ. ಕೆಲವರು ನಮಗೆ ಸ್ವತಃ ಇಲ್ಲಿ ಬಂದು ಹೇಳ್ತಾರೆ, ಕೆಲವರು ಬೇಡಿಕೆ ರೂಪದಲ್ಲಿ
ಅವರ ಉಪಕಾರ ಸ್ಮರಣೆ ರೂಪದಲ್ಲಿ ನಮ್ಮ ಸಂತ ಲೋರೆನ್ಸರ ಪಾದಕಮಲಕ್ಕೆ ಸಲ್ಲಿಸುತ್ತಾರೆ. ಹಲವಾರು ಮಂದಿ ಫೋನ್ ಮಾಡಿ ಹೇಳ್ತಾರೆ, ನಮ್ಮ ಜೀವನದಲ್ಲಿ ಒಳ್ಳೆಯದಾಗಿದೆ ಫಾದರ್, ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದ್ರಿಂದ ನಾವು ಮೇಡಿದ ಉಪಕಾರಗಳು ನಮಗೆ ಸಿಕ್ಕಿವೆ. ಇದೇ ಒಂದು ಸಾಕ್ಷಿ ಎಂದು ಹೇಳ್ಬೋದು. ದೈಹಿಕ ರೋಗಗಳು ಗುಣವಾಗುತ್ತವೆ ಖಂಡಿತ, ದೇವರ ವಿಶೇಷ ಕೃಪೆಯಿಂದ, ದೇವರ ಪ್ರಾರ್ಥನೆಯಿಂದ. ದೇವರೇ ಅಂತಿಮ ಗುಣ ಮಾಡುವವರು. ನಮಗೆ ಬೇರೆ ಪವಾಡಗಳು ಕೂಡ ಇಲ್ಲಿ ನಡೆಯುತ್ತವೆ. ಹಲವಾರು ಜನ ಇಲ್ಲಿ ಒಗ್ಗಟ್ಟಾಗ್ತಾರೆ, ಪ್ರೀತಿಯಿಂದ ಬಾಳ್ತಾರೆ, ಶ್ರಮಿಸುತ್ತಾರೆ, ಕುಟುಂಬಗಳು ಒಂದಾಗ್ತವೆ. ಇದು ಶ್ರೇಷ್ಠ ಪವಾಡ, ಇದು ಸಂತ ಲಾರೆನ್ಸರ ಪವಾಡ ಎಂದು ಹೇಳ್ಬೋದು. ಎಸ್, ಇನ್ನೊಂದು ಪ್ರಮುಖವಾಗಿ ನಾನೊಂದು ಕೇಳಿರುವಂತಹ ಮಾತು, ಬೋಂದೆಲ್ ಪುಣ್ಯಕ್ಷೇತ್ರದಲ್ಲಿ ಇಷ್ಟೊಂದು ವಿಜೃಂಭಣೆಯಿಂದ ಒಂದು ಹಬ್ಬ ನಡೀತಾ ಇದೆ, ಆದರೆ ಯುವ ಜನರು ಮಾತ್ರ ಅಲ್ಲಿಗೆ ಕಡಿಮೆ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ, ಯುವ ಜನರ ಸಂಖ್ಯೆ ಕಡಿಮೆ ಇದೆ. ಎಲ್ಲೂ ಕೂಡ ಒಂದು ಹಬ್ಬ ಸಂಭ್ರಮ ಇದ್ದರೆ, ಬೇರೆ ಧರ್ಮದಲ್ಲಿ ನಾವು ಗಮನಿಸಿದ್ದೇವೆ, ಸಾಕಷ್ಟು ಜನ ಯುವ ಜನರು ಗುಂಪು ಗುಂಪಾಗಿ ಬರ್ತಾರೆ, ವಿವಿಧ ರೀತಿಯಲ್ಲಿ ಅವರು ಸೇವೆಯಲ್ಲಿ ತೊಡಗಿಕೊಳ್ತಾರೆ. ಆದರೆ ಬೋಂದೆಲ್ನಲ್ಲಿ ಇದು ಕಾಣಲಿಕ್ಕೆ ಸಿಗ್ತಾ ಇಲ್ಲ ಅಂತ ಹೇಳುವಂಥ ಒಂದು ಮಾತನ್ನು ಕೇಳಿದೆ, ಇದು ನಿಜಾನಾ ಅಂತ ಹೇಳಿ? ಅದು ನಿಜ ಎಂದು ನಾನು ಹೇಳುವುದಿಲ್ಲ. ಯಾಕೆಂದರೆ ಬೊಂದೆಲ್ ಕ್ಷೇತ್ರಕ್ಕೆ ನಾನು ಬಂದ ನಂತರ ಹಲವಾರು ಯುವ ಜನರನ್ನು ನಾನು ನೋಡ್ತೇನೆ, ಚರ್ಚಿನ ಜನರು, ಹೊರಗಿನ ಜನರು, ಹಲವಾರು ಜನ ಯುವ ಜನರು ಬರ್ತಾರೆ. ಯುವ ಜನರು ಬಂದು ಪ್ರಾರ್ಥಿಸುವ ರೀತಿ ನೋಡುವಾಗ ನನಗೆ ಸಂತೋಷ ಆಗ್ತದೆ. ಸ್ವಾಭಾವಿಕವಾಗಿ ಹೇಳುವುದಾದರೆ ಯುವ ಜನರಿಗೆ, ಮಕ್ಕಳಿಗೆ ಆಧ್ಯಾತ್ಮಿಕ ವಿಷಯದಲ್ಲಿ ಆಸಕ್ತಿ ಕಡಿಮೆ, ಇದು ನಾವು ಈ ಸತ್ಯವನ್ನು ನಾವು ಸ್ವೀಕಾರ ಮಾಡಬೇಕು. ಆದರೆ ಈ ನೊವೇನ ಪ್ರಾರ್ಥನೆಗೆ ಬರುವುದು, ಅಲ್ಲಿ ಹರಕೆ ಸಲ್ಲಿಸುವುದು, ಅಲ್ಲಿ ಪ್ರಾರ್ಥನೆ ಮಾಡುವುದು, ಹೇಗೆ ಉಳಿದವರು ಬರ್ತಾರ, ಪ್ರಾಯದವರು ಬರ್ತಾರ, ಹಿರಿಯರು ಬರ್ತಾರ, ಹಾಗೆ ಯುವ ಜನರು ಮಕ್ಕಳು ಬರ್ತಾರೆ, ಇದನ್ನು ನಾನು ನೋಡಿದ ಸಂಗತಿ. ಓಕೆ, ಇನ್ನೊಂದು ಪ್ರಮುಖ ವಿಚಾರ ಏನಂತ ಹೇಳಿದರೆ, ಪುಣ್ಯಕ್ಷೇತ್ರ ಎಲ್ಲಿ ಎಲ್ಲ ಇದೆ, ಆ ಪುಣ್ಯಕ್ಷೇತ್ರದ ಆಸುಪಾಸಿನ ಮಂದಿ ಯಾರು ಜನರಿದ್ದಾರೆ ಆ ಕ್ಷೇತ್ರದ ಬಗ್ಗೆ ಅಷ್ಟೊಂದು ಆಸಕ್ತಿಯನ್ನು ಹೊಂದಿರೋದಿಲ್ಲ ಅವರಿಗೆ. ಅಂದರೆ ಅದು ಸಾಮಾನ್ಯವಾಗಿದೆ, ನಮ್ಮದೇ ಊರಿನಲ್ಲಿರುವಂಥದ್ದು, ನಮ್ಮದೇ ವ್ಯಾಪ್ತಿಯಲ್ಲಿರುವಂಥದ್ದು, ಆದ್ದರಿಂದ ಅಷ್ಟೊಂದು ಮಹತ್ವವನ್ನು ಪುಣ್ಯಕ್ಷೇತ್ರಕ್ಕೆ ಕೊಡೋದಿಲ್ಲ. ದೂರದ ಜನರು ಯಾರು ಇದ್ದಾರೆ ಅವರು ಮಾತ್ರ ಪುಣ್ಯಕ್ಷೇತ್ರಕ್ಕೆ ಬಂದು ಅಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ ಅಂತ ಹೇಳುವಂಥ ಒಂದು ಮಾತಿದೆ, ಇದು ಸತ್ಯನ ಅಂತೇಳಿ? ಬೋಂದೆಲ್ನಲ್ಲಿ ಇದೇನಾದರೂ ಬೋಂದೆಲ್ ಪುಣ್ಯಕ್ಷೇತ್ರಕ್ಕೆ ಸೀಮಿತವಾಗುವುದಿಲ್ಲ. ಬೊಂದೆಲ್ ಪುಣ್ಯಕ್ಷೇತ್ರಕ್ಕೆ ನಾನು ಬಂದ ನಂತರ ನಾನು ನೋಡುವ ವಿಷಯ ಏನೆಂದರೆ, ಇಲ್ಲಿಯ ಜನರು ತುಂಬ ಆಸಕ್ತಿ ವಹಿಸ್ತಾರೆ. ಅವರಿಗೆ ಇದು ಒಂದು ಈ ಶಕ್ತಿಯ ಪುಣ್ಯ ಕ್ಷೇತ್ರದ ಮೇಲೆ ಒಂದು ಶ್ರದ್ಧೆ ಉಂಟು, ಭಕ್ತಿ ಉಂಟು. ಹಲವು ಅವರು ಬಂದು ಬೇಡುವ ರೀತಿ ನೋಡುವಾಗ, ಅವರು ಬಂದು ಇಲ್ಲಿ ಸೇವೆ ಮಾಡುವ ರೀತಿ ನೋಡುವಾಗ, ನಿಜವಾಗಿ ಇಲ್ಲಿ ನಮ್ಮ ಜನರಿಗೆ ಹೆಚ್ಚು ಭಕ್ತಿ ಉಂಟು ನನಗೆ ನಾನು ಹೇಳ್ತೇನೆ. ಹೊರಗಿನ ಜನರು, ನಮ್ಮ ಆಸುಪಾಸಿನ ಜನರು ಬರ್ತಾರೆ, ಇದು ಒಂದು ಸಿಟಿಯಲ್ಲಿದ್ದರಿಂದ, ಇಲ್ಲ ಸಿಟಿ ಚರ್ಚಿನ ಎಲ್ಲ ಮಂಗಳೂರು ನಗರದಲ್ಲಿರುವ ಎಲ್ಲ ಚರ್ಚಿನ ಜನರು ಬರ್ತಾರೆ, ದೂರ ದೂರದ ಜನರು ಕೂಡ ಬರ್ತಾರೆ. ಆದರೆ ಬೊಂದೆಲ್ ಚರ್ಚಿನ ಜನರು ಕೂಡ ಅಷ್ಟೇ ಸಂಖ್ಯೆಯಲ್ಲಿ ಈ ನೊವೇನ ಪ್ರಾರ್ಥನೆಯಲ್ಲಾಗಲಿ, ಯಾವುದೇ ಒಂದು ಭಕ್ತಿ ಕಾರ್ಯಗಳಲ್ಲಾಗಲಿ ಪಾಲ್ಗೊಳ್ತಾರೆ. ಎಸ್, ಈಗ ಬೊಂದೆಲ್ನಲ್ಲಿ ಇದೇ ಆಗಸ್ಟ್ 10 ಏನು ವಾರ್ಷಿಕ ಮಹೋತ್ಸವ ನಡೆಯುವುದಿದೆ, ಹಾಗಿದ್ರೆ ಈ ವಾರ್ಷಿಕ ಮಹೋತ್ಸವದ ತಯಾರಿ ಯಾವ ರೀತಿಯಲ್ಲಿ ನಡೀತಾ ಇದೆ ಅಂತ ಹೇಳಿ? ವಾರ್ಷಿಕ ಮಹೋತ್ಸವದ ತಯಾರಿ, ನಾನು ಈ ಬೊಂದೆಲ್ ಪುಣ್ಯಕ್ಷೇತ್ರಕ್ಕೆ ಬಂದದ್ದು ಜೂನ್ ತಿಂಗಳ 4 ಅದರ ಮೊದಲೇ ಇದರ ತಯಾರಿ ಪ್ರಾರಂಭವಾಗಿದೆ. ನಾನು ಬಂದ ನಂತರ ಆ ಏನು ಮೊದಲು ತಯಾರಿ ಮಾಡಿದ ಅದನ್ನು ಮುಂದುವರಿಸಿದೆ. ಕಮಿಟೀಸ್ ಎಲ್ಲ ಉಂಟು, ಶ್ರೈನ್ ಕಮಿಟಿ ಉಂಟು, ಕೋರ್ ಕಮಿಟಿ ಉಂಟು, ವಾಲಂಟಿಯರ್ಸ್ ಇದ್ದಾರೆ, ಎಲ್ಲರೂ ಸೇರಿ ನಾವು ವ್ಯವಸ್ಥಿತವಾಗಿ ಯೋಜನೆಗಳ ರೂಪ ಮಾಡಿ ಅದನ್ನು ಕಾರ್ಯಗತಗೊಳಿಸುತ್ತಾ ಇದ್ದೇವೆ. ಈಗ ಈ ನೊವೇನ ದಿನದಲ್ಲಿ ಬೇರೆ ಬೇರೆ ಧರ್ಮಗುರುಗಳು ಬರ್ತಾರೆ, ಒಂದು ನಿರ್ದಿಷ್ಟ ವಿಷಯ ಉಂಟು. ಈ ವರ್ಷ ಮಾತೆ ಮರಿಯಮ್ಮನವರ ವಿಷಯ ಬಗ್ಗೆ ನಾವು ಧ್ಯಾನಿಸುತ್ತೇವೆ, ಅವರ ಜೀವನದ ರಹಸ್ಯಗಳನ್ನು ನಾವು ಜಪಸರ ಮಲೆಯ ರಹಸ್ಯಗಳನ್ನು ಧ್ಯಾನಿಸಿ ಅದರ ವಿಷಯ ದೇವರ ವಾಕ್ಯವನ್ನು ಬೇರೆ ಬೇರೆ ಧರ್ಮಗಳು ಬಂದು ಬೋಧಿಸುತ್ತಾರೆ. ಅದೇ ರೀತಿ ಬೇರೆ ವಿಷಯದಲ್ಲಿ ಕೂಡ ಈಗ ಪ್ರತಿದಿನ ನೊವೇನ ದಿನದಲ್ಲಿ ಮಂಗಳವಾರ ಕೂಡ ನಾವು ಊಟ ಕೊಡ್ತೇವೆ. ಈ ನೊವೇನ ದಿನಗಳು ಬಂದ ಜನರಿಗೆ ಊಟ ಉಂಟು, ಎಲ್ಲ ವ್ಯವಸ್ಥೆ ಸುವ್ಯವಸ್ಥಿತವಾಗಿ ನಡೀತಾ ಉಂಟು. ಓಕೆ, ಇನ್ನೊಂದು ನಾನು ಕೇಳಬೇಕು, ಹಬ್ಬ ಆಗಸ್ಟ್ 10 ಹಬ್ಬ ನಡೀತಾ ಇದೆ, ಅದಕ್ಕೆ ಪೂರ್ವಭಾವಿಯಾಗಿ ನೊವೇನ ನಡೀತದೆ ಅಂತ ಹೇಳಿದ್ರಿ ನೀವು. ಈ ನೊವೇನ ಪ್ರಾರ್ಥನೆಗಳು 9 ಕಾಲ ನಡೀತದೆ, ಯಾವ ಕಾರಣಕ್ಕಾಗಿ ಇದು ನಡೆಸಲಾಗ್ತದೆ ಅಂತ ಹೇಳಿ ನೊವೇನ ಪ್ರಾರ್ಥನೆ? ಇದು ಒಂದು ಸಂತರ ಹಬ್ಬಕ್ಕೆ ಒಂದು ನವದಿನದ ನೊವೇನ ಪ್ರಾರ್ಥನೆ ಒಂದು ಸಂಪ್ರದಾಯ, ಕಥೋಲಿಕ್ ಧರ್ಮಸಭೆಯಲ್ಲಿ ಇರುವ ಒಂದು ಸಂಪ್ರದಾಯ. ಯಾವುದೇ ಒಂದು ಸಂತರ ಹಬ್ಬ ಆಚರಿಸುವಾಗ, ಪ್ರತ್ಯೇಕವಾಗಿ ಪುಣ್ಯಕ್ಷೇತ್ರದಲ್ಲಿ ಇಂಥ ಹಬ್ಬವನ್ನು ಆಚರಿಸುವಾಗ ನವದಿನದ ನೊವೇನ ಪ್ರಾರ್ಥನೆ ನಡೆಸುವುದು ಒಂದು ರೂಢಿಯಾಗಿದೆ. ಆ ನವದಿನದ ಪ್ರಾರ್ಥನೆಯ ಮುಖಾಂತರ ಹಬ್ಬಕ್ಕೆ ಒಂದು ಆಧ್ಯಾತ್ಮಿಕ ತಯಾರಿಯನ್ನು ನಾವು ಮಾಡ್ತೇವೆ. ವಿವಿಧ ವಿಷಯದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸ್ತೇವೆ, ದೇವರ ವಾಕ್ಯದ ಬೋಧನೆ ಮುಖಾಂತರ ನಮ್ಮ ಅಂತಃಕರಣ ಶುದ್ಧಿಯಾಗ್ತದೆ. ಕೆಲವರಿಗೆ ಪಾಪ ನಿವೇದನೆಗಳು ಉಂಟು, ಕೆಲವು ಪುಣ್ಯಕ್ಷೇತ್ರಗಳಲ್ಲಿ ಧ್ಯಾನಕೂಟ ಉಂಟು. ಹೀಗೆ ಆಧ್ಯಾತ್ಮಿಕ ತಯಾರಿಗಾಗಿ ಈ ನವದಿನದ ಪ್ರಾರ್ಥನೆ ಇರುವುದು.
ಓಕೆ, ಈಗ ಈ ಒಂದು ಹಬ್ಬದ ಸಂದರ್ಭದಲ್ಲಿ ಮಾತ್ರ ಈ ನೋವಿನ ನಡೀತದೆ ಅಥವಾ ಬೇರೆ ಸಂದರ್ಭದಲ್ಲಿ ಕೂಡ ನಡೀತದೆ? ಪ್ರತ್ಯೇಕವಾಗಿ ಹಬ್ಬದ ಸಮಯದಲ್ಲಿ ನವದಿನದ ಪ್ರಾರ್ಥನೆ, ಇನ್ನೊಂದು ತ್ರಿಧೂಮ್ ಎಂದು ಹೇಳ್ತಾರೆ, ಮೂರು ದಿನದ ಪ್ರಾರ್ಥನೆ ಎಲ್ಲ ಹಬ್ಬದ ಸಮಯದಲ್ಲಿ ಮಾತ್ರ ನಡೆಯುವುದು. ಬೇರೆ ದಿನಗಳಲ್ಲಿ ಒಂದು ಪುಣ್ಯಕ್ಷೇತ್ರಗಳಲ್ಲಿ ಒಂದು ನಿರ್ದಿಷ್ಟ ದಿನ ಉಂಟು, ಆ ದಿನ ಸಂತರ ಸಂತರಿಗೆ ಪ್ರಾರ್ಥನೆ ಸಲ್ಲಿಸುವ ದಿನ ಉಂಟು. ಅದು ನಮ್ಮ ಈ ಪುಣ್ಯಕ್ಷೇತ್ರದಲ್ಲಿ, ಈ ಬೊಂದಿಲ್ ಪುಣ್ಯಕ್ಷೇತ್ರದಲ್ಲಿ ಮಂಗಳವಾರ ದಿನ, ಮಂಗಳವಾರ ಪ್ರತಿ ಮಂಗಳವಾರ ಇಲ್ಲಿ ನವೇನ ಪ್ರಾರ್ಥನೆ ನಡೆಯುತ್ತದೆ. ಈ ಮಂಗಳವಾರ ನಡೆಯುವ ನವೇನ ಪ್ರಾರ್ಥನೆ ಹಾಗೂ ಈ ಒಂದು ಹಬ್ಬದ ಸಂದರ್ಭದಲ್ಲಿ ನಡೆಯುವಂತಹ ನವೇನ ಪ್ರಾರ್ಥನೆಗೆ ಏನಾದರೂ ವ್ಯತ್ಯಾಸ ಇದೆಯಾ ಅಂತ ಹೇಳಿ? ಪ್ರಾರ್ಥನೆ ವಿಷಯದಲ್ಲಿ ಹೋದರೆ ಅದು ಮಂಗಳವಾರ ನಡೆಯುವ ನವೇನ ಪ್ರಾರ್ಥನೆ ಅದು ಪ್ರತಿ ವಾರ ಅದು ನಡೀತದೆ. ಇದು ನವದಿನದ ಪ್ರಾರ್ಥನೆ ಒಂದು ವ್ಯವಸ್ಥಿತವಾಗಿ ನಡೀತದೆ. ಅದು ಒಂದು ನಿರ್ದಿಷ್ಟ ಧ್ಯೇಯ ಉಂಟು, ಒಂದು ಸಂದೇಶ ಉಂಟು. ಬೇರೆ ಬೇರೆ ಧರ್ಮಗುರುಗಳು ನಾವು ಕರೀತೇವೆ, ಆ ವಿಷಯದ ಮೇಲೆ ಅವರು ಬೋಧನೆ ಮಾಡ್ತಾರೆ. ರೋಗಿಗಳಿಗೆ ಪ್ರತ್ಯೇಕ ಪ್ರಾರ್ಥನೆ ಉಂಟು. ಹೀಗೆ ಒಂದು ವ್ಯವಸ್ಥಿತವಾಗಿ ಒಂದು ನವದಿನದ ಪ್ರಾರ್ಥನೆ, ಮಂಗಳವಾರ ಒಂದು ವಾರಕ್ಕೆ ಒಂದು ದಿನ ನಡೆಯುವ ಪ್ರಾರ್ಥನೆ, ಅದು ಈ ಪುಣ್ಯಕ್ಷೇತ್ರದಲ್ಲಿ ಒಂದು ನಡೆಯುವ ರೀತಿಯಾಗಿ ನಡೀತದೆ. ಓಕೆ, ಇನ್ನೊಂದು ಪ್ರಮುಖವಾಗಿ ನಾನು ಕೇಳಬೇಕು, ಕ್ರಿಶ್ಚಿಯನ್ ಧರ್ಮದಲ್ಲಿ ಯೇಸು ಕ್ರಿಸ್ತರು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಈ ಜಗತ್ತಿಗೆ ಬಂದರು, ಮತ್ತು ಸಾಮಾನ್ಯರಾಗಿ ಅವರು ಜೀವನವನ್ನು ನಡೆಸಿದರು, ಮತ್ತು ಸಾಮಾನ್ಯ ಜನರಂತೆ ಅವರು ಮರಣವನ್ನು ಹೊಂದಿದರು. ಈ ಒಂದು ಸಂದರ್ಭದಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕು, ಎಲ್ಲ ಕಡೆ ನಡೀತಾ ಇದೆ, ಇಲ್ಲಿ ಮಾತ್ರ ಅಲ್ಲ, ಬೊಂದೆಲ್ ಕ್ಷೇತ್ರದಲ್ಲೂ ಕೂಡ ಒಂದು ಈ ಒಂದು ಹಬ್ಬ ನಡೀತಾ ಇದೆ, ತುಂಬ ವಿಜೃಂಭಣೆಯಿಂದ ಆಡಂಬರದಿಂದ ನಡೀತಾ ಇದೆ. ಇದರ ಅಗತ್ಯತೆ ಇದೆಯಾ ಅಂತ ಹೇಳಿ? ಹಬ್ಬ ಎಂದ ತಕ್ಷಣ ಅದಕ್ಕೆ ಒಂದು ವಿಜೃಂಭಣೆ, ಅದಕ್ಕೆ ಒಂದು ವೈಭವ ಇರುತ್ತದೆ. ಈಗ ನಮ್ಮ ಮನೆಯಲ್ಲಿ ಕೆಲವು ಕಾರ್ಯಕ್ರಮಗಳು ನಡೆಯುವಾಗ ಕೂಡ ನಾವು ವಿಜೃಂಭಣೆ ಮಾಡುತ್ತೇವೆ. ವಿಜೃಂಭಣೆಯಿಂದ ನಡೆದರೂ ಅದರಲ್ಲೂ ಒಂದು ಅರ್ಥ ಉಂಟು. ಆ ವಿಜೃಂಭಣೆಯ ಮುಖಾಂತರ ನಾವು ಒಂದು ಸಂದೇಶನೂ ಕೊಡುತ್ತೇವೆ. ಹಲವಾರು ಜನರು ಬರ್ತಾರೆ, ಅದಕ್ಕೆ ವ್ಯವಸ್ಥೆ ಬೇಕು. ತುಂಬ ಜನರು ಬರುವಾಗ ಅದಕ್ಕೆ ಸುವ್ಯವಸ್ಥೆ ಬೇಕು. ಕೆಲವು ಸ್ವಲ್ಪ ಲೈಟಿಂಗ್ಸ್ ಬೇಕು, ಸ್ವಲ್ಪ ಅದಕ್ಕೆ ವ್ಯವಸ್ಥೆ ಮಾಡಬೇಕು ಜನರಿಗೆಲ್ಲ, ಇದೆಲ್ಲ ಬೇಕೇ ಬೇಕು. ಮನೆಯಲ್ಲಿ ಒಂದು ಸಂಭ್ರಮ ಇರುವಾಗ ನಾವು ವಿಜೃಂಭಣೆ ಮಾಡುವುದಿಲ್ಲವ? ಆ ವಿಜೃಂಭಣೆಯ ನಂತರ ಎಲ್ಲ ಅದು ಹಬ್ಬ ಆದ ನಂತರ ಮತ್ತೇನು ಮಾಡ್ತೇವೆ ಅದು ಮುಖ್ಯ. ಆ ವಿಜೃಂಭಣೆಯಲ್ಲಿ ಹಬ್ಬ ಮುಕ್ತಾಯಗೊಳ್ಳುವುದಿಲ್ಲ. ತದನಂತರ ಬಡಬಗ್ಗರಿಗೆ ಸಹಾಯ ಮಾಡ್ತೇವೆ ನಾವು, ಏನೆಲ್ಲ ಖರ್ಚು ತೆಗೆದು ದಾನಿಗಳಿಂದ ಬಂದ ದಾನವನ್ನು ಸಂಗ್ರಹಿಸಿ ಅದರಿಂದ ಏನೆಲ್ಲ ಖರ್ಚು ಆ ಹಬ್ಬಕ್ಕೆ ಆಗ್ತದೆ, ಅದು ಆದ ನಂತರ ಏನೆಲ್ಲ ಉಳಿಯುತ್ತದೆ. ಈಗ ನಮ್ಮ ಈ ಪುಣ್ಯ ಬೊಂದೆಲ್ ಪುಣ್ಯಕ್ಷೇತ್ರದ ಬಗ್ಗೆ ಹೇಳುವುದಾದರೆ, ಬಡವರಿಗೆ ಮನೆ ಕಟ್ಟುವ ಯೋಜನೆ ಉಂಟು, ವಿದ್ಯಾನಿಧಿ ಉಂಟು, ಮೆಡಿಕಲ್ ಫಂಡ್ ಉಂಟು. ಇವರ ಈ ಪ್ರಾರ್ಥನೆ ಮಾತ್ರ ಸಲ್ಲಿಸುವುದಲ್ಲ, ಹರಕೆ ಮಾತ್ರ ಸಲ್ಲಿಸುವುದಿಲ್ಲ, ಅವರು ಕೊಟ್ಟ ದಾನದಿಂದ ಬಡಬಗ್ಗರಿಗೆ ದಾನ ಮಾಡುವುದರಿಂದ ನಮ್ಮ ಈ ನೊವೇನ ಪ್ರಾರ್ಥನೆ ಹಬ್ಬ ಸಂಪೂರ್ಣಗೊಳ್ಳುತ್ತದೆ ಎಂದು ನನ್ನ ಭಾವನೆ. ಓಕೆ, ಈಗ ಹಬ್ಬ ಮಾತ್ರ ಅಲ್ಲ, ಆಡಂಬರ ಮಾತ್ರ ಅಲ್ಲ, ಅದರ ಆಚೆಗೂ ಕೂಡ ಇದೆ. ಹೌದು, ಇನ್ನೊಂದು ಸೈಡ್ ಕೂಡ ನಾವು ನೋಡಬೇಕು. ಹೌದು, ಆಚರಣೆ ವಿಜೃಂಭಣೆ ಬೇಕು. ಕೆಲವು ಈಗ ಮದುವೆ ಸಮಾರಂಭ ನಡೆಯುತ್ತೆ, ದೊಡ್ಡ ವಿಜೃಂಭಣೆ ನಡೆಯುತ್ತೆ, ಅದೇ ಮದುವೆ ಸಮಾರಂಭದ ನಂತರ ಅವರು ನಡೆಸುವ ಜೀವನ ಮುಖ್ಯ. ಆ ಸಂಭ್ರಮಕ್ಕೆ ಅರ್ಥ. ಓಕೆ ಓಕೆ, ಇನ್ನೊಂದು ಪ್ರಮುಖವಾಗಿ ಈ ಒಂದು ಹಬ್ಬ ನಾಡ್ದು 10 ತಾರೀಕಿಗೆ ಹಬ್ಬ ನಡೀತದೆ, ಆ ದಿನದ ಕಾರ್ಯಕ್ರಮಗಳು ಯಾವ ರೀತಿ ಇದೆ ಅಂತ ಹೇಳಿ? 10 ತಾರೀಕಿನಂದು ಒಂದು ಬಹಳ ಒಂದು ವಿಜೃಂಭಣೆ ದಿನ, ಇಲ್ಲಿ ಸಂಭ್ರಮದ ಹಬ್ಬ ಆಚರಣೆ. ಸಂತ ಲಾರೆನ್ಸರು ರಕ್ತಸಾಕ್ಷಿಯಾಗಿ ತಮ್ಮ ಜೀವನವನ್ನೇ ಯೇಸು ಕ್ರಿಸ್ತರಿಗೆ ಸಮರ್ಪಿಸಲ್ಪಟ್ಟ ದಿನ ಅದು. ಅವರು ಒಂದು ಪ್ರಧಾನ ಸೇವಕರಾಗಿದ್ದರು ರೋಮ್ನಲ್ಲಿ. ಅವರ ಬಗ್ಗೆ ಹೇಳುವುದಾದರೆ ತುಂಬ ಉಂಟು, ಆದರೆ ಈ ಸಮಯದಲ್ಲಿ ಅದಕ್ಕೆ ಈಗ ಅವಕಾಶ ಇಲ್ಲ. ಆ ದಿನವನ್ನು ಇಡೀ ಕಥೋಲಿಕ ಧರ್ಮಸಭೆಯಲ್ಲಿ ಅವರ ಒಂದು ಸ್ಮರಣ ದಿನವಾಗಿ ಆಚರಿಸ್ತಾರೆ. ರೋಮ್ನಲ್ಲಿ ಎಲ್ಲೆಲ್ಲ ಅವರಿಗೆ ಸಮರ್ಪಿಸಲ್ಪಟ್ಟ ದೇವಾಲಯಗಳಿವೆಯೋ ಅಲ್ಲಿ ಹಬ್ಬ ನಡೆಯುತ್ತದೆ. ಆ ದಿನ ಈ ಬೊಂದೆಲ್ ಚರ್ಚಿನಲ್ಲಿ ಇದು ಒಂದು ಪುಣ್ಯಕ್ಷೇತ್ರವಾಗಿ ಬೆಳೆಯುತ್ತಿರುವ ಈ ಸಂದರ್ಭದಲ್ಲಿ ನಾವು 2 ಪ್ರಮುಖ ಬಲಿಪೂಜೆಗಳನ್ನು ಇಟ್ಟಿದ್ದೇವೆ. ಬೆಳಿಗ್ಗೆ ಬಲಿಪೂಜೆ 10:30 ಗಂಟೆಗೆ ಪ್ರಾರಂಭವಾಗ್ತದೆ. ಆ ಬಲಿಪೂಜೆಯನ್ನು ನಮ್ಮ ಪ್ರಸ್ತುತ ಧರ್ಮಾಧ್ಯಕ್ಷರಾದಂಥ ಅತಿ ವಂದನೀಯ ಡಾಕ್ಟರ್ ಎಲೋಶಿಯಸ್ ಪಾಲ್ ಡಿಸೋಜ ಇವರು ಸಮರ್ಪಿಸುತ್ತಾರೆ. ತದನಂತರ ಎಲ್ಲರಿಗೆ ಊಟದ ವ್ಯವಸ್ಥೆ ಉಂಟು. ಇದು ಊಟದ ವ್ಯವಸ್ಥೆ ನಮ್ಮ ನವದಿನದ ನವೇನದ ದಿನಗಳಲ್ಲಿ ಕೂಡ ಇತ್ತು, ಮಂಗಳವಾರ ಕೂಡ ಉಂಟು. ತದನಂತರ ಸಂಜೆಯ ಕೂಡ ಇನ್ನೊಂದು ಸಮಾರೋಪ ಬಲಿಪೂಜೆ ಉಂಟು, ಅದು 6 ಗಂಟೆಗೆ. ಆ ಬಲಿಪೂಜೆ ನಮ್ಮ ನೂತನ ಧರ್ಮಾಧ್ಯಕ್ಷರಾದಂಥ ಅತಿ ವಂದನೀಯ ಡಾಕ್ಟರ್ ಪೀಟರ್ ಪೌಲ್ ಸಾಲ್ಡನ್ ಅವರು ಅರ್ಪಿಸುತ್ತಾರೆ. ಈ ಸಮಾರೋಪ ಬಲಿಪೂಜೆಯ ಮುಖಾಂತರ ನಮ್ಮ ಈ ಸಂಭ್ರಮ ಸಂಪನ್ನಗೊಳ್ಳುತ್ತದೆ. ಈಗ ಅನ್ನ ಸಂತರ್ಪಣೆ ಇದೆ ಅಂತ ಹೇಳಿದ್ರಿ, ಹಬ್ಬದ ದಿವಸ ಕೂಡ ಅನ್ನ ಸಂತರ್ಪಣೆಯನ್ನು ಮಾಡ್ತೀರಾ? ಹೌದು, ಹಬ್ಬದ ದಿನ ಕೂಡ ಈ ವರ್ಷ ಒಂದು ಸ್ಪೆಷಲ್ ಆಗಿ ಬಂದಂಥ ಎಲ್ಲ ಭಕ್ತರಿಗೆ ಆ ದಿನ ಒಂದು ಸಹಭೋಜನ ಉಂಟು, ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಉಂಟು. ಇದಕ್ಕಾಗಿ ನಾವು ಈ ನವೇನ ಪ್ರಾರ್ಥನೆ ಪ್ರಾರಂಭವಾಗುವ ಮೊದಲು ಜುಲೈ 31 ಹೊರೆಕಾಣಿಕೆ ಮೆರವಣಿಗೆಯನ್ನು ನಾವು ಏರ್ಪಡಿಸಿದ್ದೆವು. ಇದರ ಪ್ರಯುಕ್ತ ಹಲವಾರು ಜನರು, ನಮ್ಮ ಕ್ರೈಸ್ತೇತ ಭಕ್ತರು, ಚರ್ಚಿನ ಜನರು, ಆಸುಪಾಸಿನ ಚರ್ಚಿನ ಜನರು ಎಲ್ಲರೂ ಹೊರೆಕಾಣಿಕೆ ಸಲ್ಲಿಸಿದ್ದಾರೆ. ಅದು ನಮಗೆ ಈ
ಅನ್ನ ಸಂತರ್ಪಣೆ ಮಾಡಲು ತುಂಬಾ ಸಹಕಾರಿಯಾಗಿದೆ. ಮತ್ತೆ ಪ್ರತಿ ಮಂಗಳವಾರದಂದು ಕೂಡ ನೋಯನ ಪ್ರಾರ್ಥನೆ ಸಂದರ್ಭದಲ್ಲಿ ಅನ್ನ ಸಂತರ್ಪಣೆ ಅಂತ ಹೇಳಿ ನಾನು ಕೇಳಿದ್ದೇನೆ. ಅದು ಯಾವ ರೀತಿ ಅಂದ್ರೆ, ಈಗ ಅನ್ನ ಸಂತರ್ಪಣೆ ಮಾಡ್ಬೇಕಂದ್ರೆ ತುಂಬಾ ಜನ ಬರ್ತಾರೆ, ತುಂಬಾ ಭಕ್ತರು ಬರ್ತಾರೆ, ಅವರಿಗೆಲ್ಲರಿಗೂ ಒಂದು ಅನ್ನ ಸಂತರ್ಪಣೆ ಮಾಡ್ಬೇಕು ಅಂತ ಹೇಳಿದ್ರೆ ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಇದು ಯಾವ ರೀತಿ ನಿಭಾಯಿಸ್ತೀರಿ, ಅದಕ್ಕೆ ಖರ್ಚು ವೆಚ್ಚಗಳು ಯಾವ ರೀತಿ ದಾನಿಗಳಿದ್ದಾರೆ ಅಂತ ಹೇಳಿ ಏನಾದರೂ? ಸಂತ ಲಾರೆನ್ಸರೇ ಅವರ ಪವಾಡ ಕೃತ್ಯವನ್ನು ನಡೆಸ್ತಾರೆ ಎಂದು ಹೇಳ್ಬೋದು. ಅವರು ಅವರ ಭಕ್ತರ ಬೇಡಿಕೆಗಳನ್ನು ಪ್ರಭು ಯೇಸು ಕ್ರಿಸ್ತರಿಗೆ ಸಲ್ಲಿಸಿ ಪ್ರಭು ಯೇಸು ಕ್ರಿಸ್ತರ ಕೃಪೆಯನ್ನು ಅವರು ಅವರ ಭಕ್ತರ ಮೇಲೆ ಬೀರುತ್ತಾರೆ. ಆ ಭಕ್ತರು ಅವರಿಗೆ ಸಿಕ್ಕಿದ ಉಪಕಾರಗಳಿಗೊಂದು ಸ್ಮರಣೆಯಾಗಿ ಕಾಣಿಕೆಯನ್ನಾಗಿ ಅವರು ಊಟವನ್ನು ಸ್ಪಾನ್ಸರ್ ಮಾಡ್ತಾರೆ. ಊಟ ತಯಾರಿ ಮಾಡಲಿಕ್ಕೆ ನಮ್ಮವರೊಬ್ಬರು ನಮಗೆ ತಯಾರಿ ಮಾಡಿಕೊಡ್ತಾರೆ. ಊಟ ಬಡಿಸಲಿಕ್ಕೆ ಬಹಳ ಒಂದು ಸುವ್ಯವಸ್ಥಿತ ವ್ಯವಸ್ಥೆ ಉಂಟಲ್ಲಿ. ನಮ್ಮ ವಾಲಂಟಿಯರ್ಸ್ ಇದ್ದಾರೆ. ಎಲ್ಲ ಕಾರ್ಯಕ್ರಮಗಳು, ಆ ಅನ್ನ ಸಂತರ್ಪಣೆಯ ಕಾರ್ಯಕ್ರಮ ವ್ಯವಸ್ಥಿತವಾಗಿ ನಡೀತದೆ, ಏನು ತೊಂದರೆ ಆಗುವುದಿಲ್ಲ. ಇನ್ನೊಂದು, ಪ್ರತಿ ಎಂತ ನೋವಿನ ಸಂದರ್ಭದಲ್ಲಾಗಿರ್ಬೋದು ಅಥವಾ ಹಬ್ಬದ ಸಂದರ್ಭದಲ್ಲಾಗಿರ್ಬೋದು, ಬೆಳಗ್ಗೆ ಮತ್ತು ಸಂಜೆ ಮಾತ್ರ ಪ್ರಾರ್ಥನೆ ಇರ್ತದೆ, ಉಳಿದ ಸಮಯದಲ್ಲಿ ಯಾವುದೇ ಕಾರ್ಯಕ್ರಮಗಳು ಚರ್ಚ್ನಲ್ಲಿ ಇರೋದಿಲ್ಲ. ನಾವು ಸಾಮಾನ್ಯವಾಗಿ ಗಮನಿಸಬೇಕು, ಎಲ್ಲ ಕಡೆ ಒಂದು ಹಬ್ಬ ಸಂಭ್ರಮ ಅಂತ ಹೇಳುವಾಗ ದಿನವಿಡೀ ಚಟುವಟಿಕೆಗಳು ಇರ್ತವೆ, ಕಾರ್ಯಕ್ರಮಗಳು ಇರ್ತವೆ. ಪುಣ್ಯಕ್ಷೇತ್ರ ಆಗಿದ್ರೂ ಕೂಡ ಅಲ್ಲಿ ಕೂಡ ಪ್ರತಿ ಒಂದು ಗಂಟೆಗೊಮ್ಮೆ ಕಾರ್ಯಕ್ರಮಗಳು ನಡೀತಾನೆ ಇರುತ್ತೆ. ಆದರೆ ಬೊಂದಿಲ್ನಲ್ಲಿ ಕೇವಲ ಎರಡು ಏನು ಗಂಟೆ, ಬೆಳಗ್ಗಿನ ಒಂದು 11 ಗಂಟೆಯಿಂದ ಒಂದು ಗಂಟೆ ತನಕ ಅಥವಾ ಸಂಜೆ ಒಂದು 6 ಗಂಟೆಯ ನಂತರ, ಇದು ಇಷ್ಟೇ ಸಮಯಕ್ಕೆ ಯಾಕೆ ಸೀಮಿತವಾಗಿ ಇಲ್ಲಿ ಪ್ರಾರ್ಥನೆಯನ್ನು ನಡೆಸ್ತಾರೆ? ಇದು ಈಗ ನಡೀತಾ, ಮುಂದೆ ಈ ಪುಣ್ಯಕ್ಷೇತ್ರ ಇನ್ನೂ ಕೂಡ ಬೆಳೀಲಿಕ್ಕೆ ಉಂಟು. ಇನ್ನು ಕೂಡ ಇದು ಬೆಳೀತಾ ಇರುವ ಒಂದು ಪುಣ್ಯಕ್ಷೇತ್ರ. ಮುಂದಿನ ದಿನಗಳಲ್ಲಿ ಇಡೀ ದಿನ ಪೂಜೆ ಇಲ್ಲಿ ಏರ್ಪಡಿಸುವ ವ್ಯವಸ್ಥೆ ಕೂಡ ಇರ್ಬೋದು. ಈಗ ಒಂದು ಬೆಳೆಯುತ್ತಿರುವ ಪುಣ್ಯಕ್ಷೇತ್ರ ಇದು. ಈ ಕ್ಷೇತ್ರ ಈಗ ಒಂದು ಪುಣ್ಯಕ್ಷೇತ್ರವಾಗಿ ರೂಪುಗೊಂಡು ಕೆಲವೇ ವರ್ಷಗಳಾದವು. ಆದುದರಿಂದ ಈಗ ಇಷ್ಟರವರೆಗೆ ಬಂದ ಭಕ್ತರಿಗೆ 2 ಪೂಜೆಗಳು ಸಾಕು. ಇನ್ನು ಮುಂದೆ ಜನ ಹೆಚ್ಚಾಗುವಾಗ ಇಡೀ ದಿನ ಒಂದು ಗಂಟೆಗೊಂದು ಒಂದು ಪೂಜೆ ಇಡಲು ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ಈಗ ಈ ಹಿಂದೆ ಬೇರೆ ಧರ್ಮಗುರುಗಳು ಕ್ಷೇತ್ರದಲ್ಲಿದ್ದರು, ಈಗ ನೀವು ಹೊಸಬರಾಗಿ ಜೂನ್ ತಿಂಗಳಲ್ಲೇ ಬಂದಿದ್ದೀರಿ ಅಂತ ಹೇಳಿದ್ರಿ. ಆಗಿರುವಾಗ ಈ ಹಿಂದೆ ಏನು ಸಾಕಷ್ಟು ಯೋಜನೆಗಳನ್ನು ಅವರು ಮಾಡಿರ್ತಾರೆ, ಏನೋ ಹೊಸ ನಿರ್ಧಾರಗಳನ್ನು ಕೈಗೊಂಡಿರ್ತಾರೆ, ಆ ಯೋಜನೆಗಳನ್ನು ಮುಂದುವರಿಸಲಿಕ್ಕೆ ನೀವು ಯೋಚನೆ ಮಾಡಿದ್ದೀರಾ ಅಥವಾ ಹೊಸ ಯೋಜನೆಗಳನ್ನೇನಾದರೂ ಜಾರಿಗೊಳಿಸಲಿಕ್ಕೆ ಏನಾದರೂ ಪ್ಲ್ಯಾನ್ ಮಾಡಿದ್ದೀರಾ ಅಂತ ಹೇಳಿ? ಖಂಡಿತ, ಏನೆಲ್ಲ ಯೋಜನೆಗಳು ಮುಂದಿನ ಧರ್ಮಗುರುಗಳು ಇಲ್ಲಿಂದ ವರ್ಗಾವಣೆಯಾಗಿ ಹೋದ ಧರ್ಮಗುರುಗಳು ಏನಾದ್ರು ಮಾಡಿದ್ದರು ಯೋಜನೆ, ಅದು ಖಂಡಿತ ಮುಂದುವರಿಯುತ್ತವೆ. ಯಾವ ಎಲ್ಲ ಜನರ ಜನೋಪಯೋಗಿ ಕಾರ್ಯಕ್ರಮಗಳು ಇಲ್ಲಿ ಉಂಟು ಅದು ಖಂಡಿತ ಉಪಯೋಗ ಅದು ಕಾರ್ಯಗೊಳಿಸುತ್ತವೆ. ಆದರೆ ಬೇರೆ ಕಾರ್ಯಕ್ರಮಗಳು ನಾವೆಲ್ಲ ಜನರ ಒಟ್ಟಿಗೆ ಸೇರಿ, ಚರ್ಚ್ ಪಾಲನಾ ಸಮಿತಿ ಉಂಟು, ಆರ್ಥಿಕ ಸಮಿತಿ ಉಂಟು, ಜನರಿದ್ದಾರೆ, ಎಲ್ಲರ ಹತ್ರ ಕೇಳಿ ಏನು ಜನರಿಗೆ ಬೇಕು ಯೋಜನೆಗಳು, ಏನೆಲ್ಲ ಸಾಮಾಜಿಕ ಯೋಜನೆಗಳಾಗಲಿ, ಲೌಕಿಕ ಯೋಜನೆಗಳಲ್ಲಿ, ಆಧ್ಯಾತ್ಮಿಕ ಯೋಜನೆಗಳಾಗಲಿ, ಏನೆಲ್ಲ ಜನರ ಒಳಿತಿಗೆ ಯೋಜನೆಗಳು ಇಲ್ಲಿ ನಡೆಯಲಿಕ್ಕಿವೆ, ಅದು ಖಂಡಿತ ಆ ಪವಾಡ ಪುರುಷ ಸಂತ ಲಾರೆನ್ಸರ ಕೃಪೆಯಿಂದ ನಡೆಯುತ್ತವೆ ಎಂದು ನನ್ನ ಭರವಸೆ. ಇನ್ನು ಮುಂದೆ ನೋಡಬೇಕು ಯಾವುದೆಲ್ಲ ಯೋಜನೆಗಳು ನಮಗೆ ರೂಪುಗೊಳಿಸಲಿಕ್ಕೆ ಆಗ್ತದೆ, ಅದನ್ನು ಕಾರ್ಯಗತಗೊಳಿಸಲಿಕ್ಕೆ ಆಗ್ತದೆ ಎಂದು ನಾವು ಆಲೋಚನೆ ಮಾಡಬೇಕು. ಈಗಾಗಲೇ ನೀವು ಹೇಳಿದ್ರಿ, ನಾವು ಮೊನ್ನೆ ಏನು ಹೊರೆ ಕಾಣಿಕೆ ಮೆರವಣಿಗೆಯನ್ನು ನಡೆಸಿದ್ವಿ ಅಂತ ಹೇಳಿ, ಅದಕ್ಕೆ ಯಾವ ರೀತಿಯ ಪ್ರತಿಕ್ರಿಯೆ ಇತ್ತು ಭಕ್ತರದ್ದು ಅಂತ ಹೇಳಿ? ಖಂಡಿತ ಒಳ್ಳೆಯ ಪ್ರತಿಕ್ರಿಯೆ ಇತ್ತು. ನಮ್ಮ ಚರ್ಚಿನಲ್ಲಿ 30 ವಲಯಗಳಿವೆ. ಎಲ್ಲ ವಲಯಗಳ ಭಕ್ತರು ಅವರವರ ಆ ವಲಯದಿಂದ ಹೊರೆ ಕಾಣಿಕೆ ತಂದು ಆ ಮೆರವಣಿಗೆಯಲ್ಲಿ ಸಾಗುವಾಗ ಅದನ್ನು ನೋಡಲಿಕ್ಕೆ ತುಂಬ ಸಂತೋಷವಾಗ್ತಿತ್ತು. ಹಾಗೆ ನಮ್ಮ ಈ ವರಾಡು ಹಿಂದಲೇ ವರಾಡಿನ ಕೆಲವು ಚರ್ಚ್ಗಳಿಂದ ಕೂಡ ನಮಗೆ ಹೊರೆ ಕಾಣಿಕೆ ಬಂದಿತ್ತು. ಅನೇಕ ಕ್ರೈಸ್ತೇತ ಸಂಘ ಸಂಸ್ಥೆಗಳಿಂದ, ಟೆಂಪಲ್ಗಳಿಂದ, ಮಸೀದ್ಗಳಿಂದ ಹೊರೆ ಕಾಣಿಕೆ ಬಂದಿತ್ತು. ಎಲ್ಲರಿಗೆ ಇದು ಒಂದು ಬಹಳ ಒಂದು ಅತ್ಯುತ್ತಮ ಕಾರ್ಯಕ್ರಮವಾಗಿ ನಡೆಯಿತು. ಎಲ್ಲರಿಗೆ ಸರ್ವಧರ್ಮ ಸಮನ್ವಯ, ಸರ್ವ ಧರ್ಮರು ಸೇರಿ. ಇದು ಈ ಸಂತ ಲಾರೆನ್ಸರ ಭಕ್ತಿ ಕೇವಲ ಕ್ರಿಶ್ಚಿಯನ್ಗೆ ಮಾತ್ರ ಅಲ್ಲ, ಎಲ್ಲ ಧರ್ಮದ ಜನರಿಗೆ ಉಂಟು. ಎಲ್ಲ ಬೇರೆ ಬೇರೆ ಧರ್ಮದ ಜನರು ಬಂದು ಇಲ್ಲಿ ಪ್ರಾರ್ಥನೆ ಮಾಡುವಾಗ ಅದನ್ನು ನೋಡಲು ತುಂಬ ಸಂತೋಷ ಆಗ್ತದೆ, ನಮ್ಮ ವಿಶ್ವಾಸ ಗಟ್ಟಿಯಾಗ್ತದೆ. ಹೌದು, ಈಗ ಪುಣ್ಯಕ್ಷೇತ್ರಕ್ಕೆ ಸಾಕಷ್ಟು ಹೊರೆ ಕಾಣಿಕೆ ಬಂದಿದೆ. ಈ ಒಂದು 9 ದಿವಸ 10 ದಿವಸ ಏನು ಇಲ್ಲಿ ಅನ್ನ ಸಂತರ್ಪಣೆ ಕೂಡ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ಹೊರೆ ಕಾಣಿಕೆ ತಂದದ್ದು ಸಾಕಷ್ಟು ಉಳಿಲಿಕ್ಕೂ ಸಾಧ್ಯ ಇದೆ. ಆ ಒಂದು ಸಂದರ್ಭದಲ್ಲಿ ಆ ಹೊರೆ ಕಾಣಿಕೆ ತಂದ ವಸ್ತುಗಳು ಏನಾದರೂ ಉಳಿದ್ರೆ ಅದನ್ನ ಏನಾದರೂ ದಾನ ಮಾಡುವುದು, ಹಾಗೇನಾದರೂ ಯೋಚನೆಗಳಿದೆಯಾ ಅಂತೇಳಿ? ಖಂಡಿತ, ಅದು ನಮ್ಮ ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಉಪಯೋಗ ಮಾಡಿ ಉಳಿದ ವಸ್ತುಗಳು, ಕೆಲವು ಹಾಳಾಗುವ ವಸ್ತುಗಳನ್ನು ನಾವು ಕೊಡಲಿಕ್ಕೆ ಆಗುವುದಿಲ್ಲ. ಅದೆಲ್ಲ ವಸ್ತುಗಳ ವ್ಯವಸ್ಥೆ ಮಾಡಿ ಅದನ್ನು ನಾವು ಕೆಲವೊಮ್ಮೆ ಅದು ಕ್ರಯಕ್ಕೆ ಮಾರಿ ಅದರಿಂದ ಬಂದ ಆ ದುಡ್ಡನ್ನು ಹಣದಿಂದ ನಾವು ಬಡವರಿಗೆ ಸಹಾಯ ಮಾಡ್ತೇವೆ. ಓಕೆ, ಕೆಲವರಿಗೆ ಏನು ಬೇಕು ಆ ವಸ್ತುಗಳನ್ನು ಕೂಡ, ಹಾಳಾಗದ ವಸ್ತುಗಳನ್ನು ಕೂಡ ನಾವು ಕೊಡ್ತೇವೆ. ಅಕ್ಕಿ ಆಗಿರ್ಬೋದು, ಅಕ್ಕಿ ಮತ್ತೆ ಬೇರೇನು ಹಾಳಾಗದ ವಸ್ತು ಇರ್ತದೆ ಅದನ್ನು ಆ ಬಡಬಗ್ಗರಿಗೆ ದಿನದಲ್ಲಿ ನಾವು ಹಂಚುತ್ತೇವೆ. ಈಗ ಬೊಂದೇಲ್ ಪುಣ್ಯಕ್ಷೇತ್ರಕ್ಕೆ ಎಲ್ಲಿಂದೆಲ್ಲ ಭಕ್ತರು ಆಗಮಿಸ್ತಾರೆ ಅಂತ ಹೇಳಿ?
ಬೊಂದೇಲ್ ಪುಣ್ಯಕ್ಷೇತ್ರಕ್ಕೆ ನಮ್ಮ ಚರ್ಚಿನ ಜನರು ಖಂಡಿತ ಅವರಿಗೆ ತುಂಬ ಭಕ್ತಿ ಉಂಟು. ಸಂತ ಲಾರೆನ್ಸ್ ಅವರ ಮೇಲೆ ಅವರ ಪಾಲಕರು ಅವರು ಅವರ ನೆರಳಿನಲ್ಲಿ ನಮ್ಮ ಜನರು ವಾಸಿಸುತ್ತಾರೆ. ಅವರ ಕೃಪೆ ಅವರಿಗೆ ಬೇಕು. ನಮ್ಮ ಜನರಿಗೆ ತುಂಬ ಭಕ್ತಿ ಉಂಟು. ನಮ್ಮ ಜನರು ಬರ್ತಾರೆ ಮಂಗಳವಾರ ನೋವಿನ ಕೂಡ. ಮತ್ತು ನಮ್ಮ ಈ ಸಿಟಿ ವಲಯದ ಚರ್ಚಿನ ಭಕ್ತರು, ದೂರದ ಕಾಸರಗೋಡು ವಲಯದಿಂದ ಭಕ್ತರು, ಕೆಲವರು ಉಡುಪಿ ಕಡೆಯಿಂದ ಬರ್ತಾರೆ, ಬೇರೆ ಬೇರೆ ಕಡೆಯಿಂದ ಇಲ್ಲಿ ಭಕ್ತರು ಬರ್ತಾರೆ. ಇದನ್ನು ನೋಡುವಾಗ ನಿಜವಾಗಿ ಒಂದು ಪವಾಡವೆಂದು ಎನಿಸಬಹುದು. ಇದು ಎಲ್ಲ ಜನರು ಬರ್ತಾರೆ ಇಲ್ಲಿ. ಈಗ ಈ ನವೀನದ ದಿನಗಳಲ್ಲಿ ತುಂಬ ಪ್ರತಿದಿನ ಒಂದು ಸಾವಿರಾರು ಜನರು ಇದ್ದಾರೆ. ಈಗ ಹಬ್ಬದ ದಿನ ನಾವೊಂದು 5,000 ಜನರನ್ನು ಎಕ್ಸ್ಪೆಕ್ಟ್ ಮಾಡ್ತೇವೆ. ಓಕೆ ಓಕೆ. ಇನ್ನೊಂದು ಪ್ರಮುಖ ಪ್ರಶ್ನೆ ನನಗೆ ಕೇಳಲೇಬೇಕಾದ್ದು, ಸಾಕಷ್ಟು ಜನರಿಂದ ನಾನು ಈ ಒಂದು ಮಾತನ್ನು ಕೇಳಿದ್ದೇನೆ. ಸಾಕಷ್ಟು ಮಂದಿ ಹೇಳ್ತಾ ಇದ್ರು ಬೋಂದೆಲ್ನಲ್ಲಿ ಪುಣ್ಯಕ್ಷೇತ್ರ, ಸಂತ ಲಾರೆನ್ಸರಿಗೆ ಸಮರ್ಪಿಸಿದ ಪುಣ್ಯಕ್ಷೇತ್ರ ಇತ್ತೀಚೆಗೆ ಏನು ರೂಪ ಬೆಳೆದು ನಿಂತದ್ದು, ತಲೆ ಎತ್ತಿ ನಿಂತದ್ದು ಅಂತ. ಇದಕ್ಕಿಂತ ಮುಂಚೆ ಏನು ಕಾರ್ಕಳದಲ್ಲಿ ಅತ್ತೂರು ಪುಣ್ಯಕ್ಷೇತ್ರ ಅಂಥೇಳಿ ಈಗ ಪ್ರಸಿದ್ಧವಾಗಿದೆ, ಎಲ್ಲ ಕಡೆ ಪ್ರಸಿದ್ಧವಾಗಿದೆ. ಸಾಕಷ್ಟು ಭಕ್ತರು ಅಲ್ಲಿಗೆ ತೆರಳ್ತಾ ಇದ್ದಾರೆ ಎಲ್ಲ ಕಡೆಯಿಂದ, ನಮ್ಮ ಕರ್ನಾಟಕ ಬಿಟ್ಟು ಎಲ್ಲ ರಾಜ್ಯಗಳಿಂದ ಅಲ್ಲಿಗೆ ತೆರಳ್ತಾರೆ. ದೇಶಾದ್ಯಂತ ಭಕ್ತರು ಅಲ್ಲಿಗೆ ಬರ್ತಾರೆ. ಪ್ರತಿನಿತ್ಯ ಸಾವಿರಾರು ಭಕ್ತರು ಬರ್ತಾರೆ. ಹಾಗಿರುವಾಗ ಪುಣ್ಯಕ್ಷೇತ್ರ ಈಗ ನಮ್ಮ ಈ ಒಂದು ಧರ್ಮ ಪ್ರಾಂತ್ಯ ವಿಭಜನೆಯ ಸಂದರ್ಭದಲ್ಲಿ ಉಡುಪಿ ಧರ್ಮ ಪ್ರಾಂತಕ್ಕೆ ಸೇರಿದೆ. ಈ ಒಂದು ಸಂದರ್ಭದಲ್ಲಿ ಮಂಗಳೂರು ಧರ್ಮ ಪ್ರಾಂತಕ್ಕೆ ಒಂದು ಪುಣ್ಯಕ್ಷೇತ್ರ ಬೇಕಿತ್ತು. ಅದಕ್ಕಾಗಿ ಬೋಂದಿಲ್ನಲ್ಲಿ ಒಂದು ಪ್ಲ್ಯಾನ್ ಮಾಡಿ ಒಂದು ಪುಣ್ಯಕ್ಷೇತ್ರವನ್ನು ಆರಂಭಿಸಿದ್ದಾರೆ ಅಂತ ಹೇಳುವಂಥ ಮಾತನ್ನು ಸಾಕಷ್ಟು ಜನರ ಬಾಯಿಯಿಂದ ನಾನು ಕೇಳಿದ್ದೇನೆ. ಇದು ಸತ್ಯನ ಅಂತ ಹೇಳಿ? ಇದು ತಪ್ಪು ಭಾವನೆ ನನ್ನ ಪ್ರಕಾರ. ಮೊದಲು ಸಂತ ಲಾರೆನ್ಸರ ಪುಣ್ಯಕ್ಷೇತ್ರ ಕಾರ್ಕಳ ಹತ್ತೂರು, ಅದು ಎಲ್ಲರಿಗೆ ವಿಶ್ವ ವ್ಯಾಪ್ತಿಯಾಗಿದೆ, ವಿಶ್ವ ಪ್ರಖ್ಯಾತಿಯಾಗಿದೆ. ಅದು ಎಲ್ಲರೂ ಜನರು ಅಲ್ಲಿ ಹೇಳಬೇಕಾದಕ್ಕೆ ಪಬ್ಲಿಸಿಟಿ ಬೇಡ. ಹೌದು, ಅದು ಧರ್ಮಕ್ಷೇತ್ರ ಧರ್ಮಕ್ಷೇತ್ರ ವಿಭಜನೆ ಆದರೆ ಅದು ಅಲ್ಲಿ ಹೋಯಿತು, ಇಲ್ಲಿ ನಮಗೆ ಏನಿಲ್ಲ, ಇಂದು ಬೋನಿನಲ್ಲಿ ಪುಣ್ಯಕ್ಷೇತ್ರ ಸ್ಥಾಪನೆ ಮಾಡಿದ್ದು ಅಲ್ಲ. ಇದು ಜನರ ಭಕ್ತಿಯ ಒಂದು ಕೇಂದ್ರ. ಎಲ್ಲ ಚರ್ಚುಗಳೇ ಒಂದು ಪುಣ್ಯಕ್ಷೇತ್ರ ಅಂತ ಎಣಿಸ್ಬೋದು. ಎಲ್ಲರೂ ಎಲ್ಲರ ಎಲ್ಲ ಸಂತರು ಕೂಡ ದೇವರಲ್ಲಿದ್ದಾರೆ, ಸ್ವರ್ಗದಲ್ಲಿದ್ದಾರೆ, ನಮ್ಮ ಗಗವಿನಿಸ್ತಾರೆ. ಕೆಲವೊಂದು ಸಂತರ ವಿಶೇಷ ಕೃಪೆ ಇರ್ತದೆ. ಇಲ್ಲಿ ಪುಣ್ಯಕ್ಷೇತ್ರ ಸ್ಥಾಪನೆಗೊಂಡದ್ದು ಯಾರ ಗುರುಗಳ ಮುಂದಾಳುತನದಿಂದಲ್ಲ, ಇದು ಜನರೇ ಆ ಒಂದು ಪವಾಡ ಪುರುಷ ಸಂತ ಲಾರೆನ್ಸರ ಒಂದು ಪ್ರತಿಮೆಯನ್ನು ಮೇಲೆ ಇತ್ತು, ಅದನ್ನು ತೆಗೆದುಕೊಂಡು ಕೆಳಗಿಟ್ಟು ಎಲ್ಲರೂ ಜನರು ಅವರ ಪಾದದಡಿ ಬಂದು ಪ್ರಾರ್ಥನೆ ಮಾಡಲು ಅನುವು ಮಾಡಿಕೊಟ್ಟರು. ಜನಸಾಗರ ಬರ್ತಾ ಇದು ಒಂದು ಪುಣ್ಯಕ್ಷೇತ್ರವಾಗಿ ಬೆಳೆಯುತ್ತಾ ಬಂತು. ಇದು ಅಲ್ಲಿ ನಮ್ಮ ಒಂದು ಪುಣ್ಯಕ್ಷೇತ್ರ ಅಲ್ಲಿ ಹೋಯಿತು, ಇದು ನಮಗೆ ಇಲ್ಲ ಎಂದು ಹೇಳಿ ಆ ವಿಧಾನದಲ್ಲಿ ಇದು ಪುಣ್ಯಕ್ಷೇತ್ರ ಮಾಡಿದ್ದಲ್ಲ, ಅದು ಏನು ಹೇಳ್ತಾರೆ ಏನು ಮಾತನ್ನಂತೆ, ಆ ಮಾತಿನಲ್ಲಿ ಅದು ಸತ್ಯ ಇಲ್ಲ. ಇದು ಪುಣ್ಯಕ್ಷೇತ್ರವಾಗಿ ಒಂದು ಜನರೇ ಒಂದು ಬೆಳೆಸ್ತಾ ಇದ್ದಾರೆ. ಇನ್ನು ಮುಂದೆ ಕೂಡ ನನಗೆ ಭರವಸೆ ಉಂಟು ಈ ಪುಣ್ಯಕ್ಷೇತ್ರವು ಒಂದು ದಿನನಿತ್ಯ ಬೆಳೆಯುತ್ತಾ ಬಂದು ಒಂದು ಕಾರ್ಕಳದ ಹಾಗೆ ಕೂಡ ಇಲ್ಲಿ ಆಗಲು ಸಾಧ್ಯ ಉಂಟು. ಹೌದು, ಖಂಡಿತ. ಹೆಂಗದೆ ಅದು ಅವರು ಕೂಡ ಸಂತ ಲಾರೆನ್ಸ್, ಇವರು ಕೂಡ ಸಂತ ಲಾರೆನ್ಸ್. ಕೆಲವೊಮ್ಮೆ ಒಂದು ಜಾಗದ ಇದು ಮಹತ್ವ ಉಂಟು, ಆದರೆ ಇದು ಒಂದು ಸಿಟಿಯಲ್ಲಿ ಉಂಟು, ಅದು ನನಗೆ ಖಂಡಿತ ಭರವಸೆ ಉಂಟು. ಸಂತ ಲಾರೆನ್ಸರು ಎಲ್ಲಿ ಇದ್ದರೂ ಅವರು ಪವಾಡ ಪುರುಷರು, ಅವರಿಗೆ ಜಾಗ ಸೀಮಿತ ಅಲ್ಲ, ಅವರಿಗೆ ಅವರ ಭಕ್ತರ ವಿಶ್ವಾಸ ಮುಖ್ಯ. ಆ ಭಕ್ತರ ವಿಶ್ವಾಸವನ್ನು ನೋಡಿ ಆ ಪ್ರಭು ಯೇಸುಕ್ರಿಸ್ತರ ಯೇಸುಕ್ರಿಸ್ತರಲ್ಲಿ ಅವರು ಪ್ರಾರ್ಥಿಸಿ ಅವರ ಕೃಪೆಯನ್ನು ಅವರ ಭಕ್ತರ ಮೇಲೆ ಬೀರುತ್ತಾರೆ. ಇದು ಇದು ಬೋಂದೇಲ್ ಮತ್ತು ಕಾರ್ಕಳ, ಇದೊಂದು ಜನರ ಮನಸ್ಸಿನಲ್ಲಿರುವಂತಹ ತಪ್ಪು ಭಾವನೆ, ಅದನ್ನು ಜನರು ತೆಗೆದುಹಾಕಬೇಕು. ಇದು ನಮಗೆ ಅದು ನಮ್ಮ ಕಮಿಷನ್ ಕೊಡ್ಲಿಕ್ಕೆ ಬೋಂದೇಲ್ ಪುಣ್ಯಕ್ಷೇತ್ರ ಆರಂಭವಾದ್ದಲ್ಲ, ಖಂಡಿತವಾಗಿ ಇಲ್ಲಿನ ಭಕ್ತರಿಂದ ಇದು ತಲೆ ಎತ್ತಿ ನಿಂತಿದೆ. ಭಕ್ತಿಯಲ್ಲಿ ನಮ್ಮ ಧಾರ್ಮಿಕ ಆಚರಣೆಯಲ್ಲಿ ಕಾಂಪಿಟೇಷನ್ ಇಲ್ಲ, ಸ್ಪರ್ಧೆ ಇಲ್ಲ. ಎಲ್ಲರಿಗೆ ನಾವು ಯೇಸು ಕ್ರಿಸ್ತರನ್ನು ಬೋಧಿಸುವುದು. ಈಗ ನವೀನ ಪ್ರಾರ್ಥನೆ ಕೆಲವರು ಅವರಿಗೆ ಕೆಲವು ಟೀಕೆ ಇರ್ಬೋದು, ಅದು ನನ್ನ ಪ್ರಕಾರ ಈ ಒಂದು ಮಾಧ್ಯಮವನ್ನು, ಈ ನವೀನ ಪ್ರಾರ್ಥನೆಯನ್ನು ಸಂತರ ಭಕ್ತಿಯನ್ನು ಒಂದು ಮಾಧ್ಯಮವಾಗಿ ಒಂದು ವಿಧಾನವಾಗಿ ಉಪಯೋಗಿಸಿ ಅದರ ಮುಖಾಂತರ ದೇವರ ವಾಕ್ಯವನ್ನು ನಾವು ಬೋಧಿಸಿ ಪ್ರಭು ಯೇಸು ಕ್ರಿಸ್ತರಿಗೆ ಜನರನ್ನು ಸೆಳೆದರೆ ಅದು ನಿಜವಾದ ಭಕ್ತಿ. ಸಂತರು ಕೂಡ ಯೇಸು ಕ್ರಿಸ್ತರ ಹಿಂಬಾಲಕರು, ಅವರು ಯೇಸು ಕ್ರಿಸ್ತರನ್ನು ನಮಗೆ ತೋರಿಸ್ತಾರೆ. ಸಂತರಿಗೆ ಅವರಿಗೆ ಆಗಿ ಶಕ್ತಿ ಇಲ್ಲ, ಯೇಸು ಕ್ರಿಸ್ತರ ಮುಖಾಂತರ ಅವರು ಪವಾಡ ಮಾಡ್ತಾರೆ ಯೇಸು ಕ್ರಿಸ್ತರಿಗೆ. ಹೌದು, ಮುಖ್ಯವಾಗಿ ಪ್ರಭು ಯೇಸು ಕ್ರಿಸ್ತರು ನಮ್ಮ ಜೀವನದ ಕೇಂದ್ರ ಆಗಬೇಕು. ಓಕೆ ಓಕೆ. ಅಂತಿಮವಾಗಿ ಈ ಒಂದು ಹಬ್ಬದ ಸಂದರ್ಭದಲ್ಲಿ ಸಂತ ಲಾರೆನ್ಸರ ಬೋಂದೇಲ್ ಕ್ಷೇತ್ರದಲ್ಲಿ ಆಗಸ್ಟ್ 10 ಏನು ವಿಜೃಂಭಣೆಯಿಂದ ಹಬ್ಬ ಜರುಗಲಿಕ್ಕಿದೆ. ಈ ಒಂದು ಸಂದರ್ಭದಲ್ಲಿ ತಮ್ಮ ಭಕ್ತರಿಗೆ ಹಾಗೂ ವೀಕ್ಷಕರಿಗೆ ಏನು ಸಂದೇಶವನ್ನು ತಾವು ನೀಡಲಿಕ್ಕೆ ಬಯಸ್ತೀರಿ ಅಂತೇಳಿ? ವೀಕ್ಷಕರಿಗೆ ನಾನು ಹೇಳುವುದಿಷ್ಟೇ, ಯಾವ ಪುಣ್ಯಕ್ಷೇತ್ರಕ್ಕೂ ಹೋಗಲಿ ವಿಶ್ವಾಸದಲ್ಲಿ ಬೆಳೆಯಿರಿ. ಬರೇ ಬೇಡಿಕೆಗಳನ್ನು ತೆಗೆದುಕೊಂಡು ಪುಣ್ಯಕ್ಷೇತ್ರಕ್ಕೆ ಹೋಗಬಾರದು. ನಮ್ಮ ವಿಶ್ವಾಸವನ್ನು ಬೆಳೆಯಲು, ದೇವರ ಸಾಮ್ರಾಜ್ಯವನ್ನು ಸ್ವೀಕರಿಸಲು, ಆ ದೇವರ ಸಾಮ್ರಾಜ್ಯದಲ್ಲಿ ನನಗೆ ಒಂದು ಸ್ಥಾನ ಉಂಟು, ನಾನು ಒಂದು ದೇವರ ಮಗು,
ಯೇಸುಕ್ರಿಸ್ತರು ನನಗಾಗಿ ಬಂದಿದ್ದಾರೆ. ಯೇಸುಕ್ರಿಸ್ತರನ್ನು ಹಿಂಬಾಲಿಸಿದ ಆ ಭಕ್ತರು ಆ ಸ್ವರ್ಗಲೋಕದಲ್ಲಿದ್ದಾರೆ, ಅವರು ನನಗಾಗಿ ಭಿನ್ನಯಿಸುತ್ತಾರೆ ಎಂಬ ಭಾವನೆಯಿಂದ ನಾವು ಯಾವುದೇ ಪುಣ್ಯಕ್ಷೇತ್ರಕ್ಕೆ ಹೋದರೆ ಆ ಸಂತರಿಗೆ ನಾವು ಗೌರವ ಸಲ್ಲಿಸಿದಾಗೆ ಆಗ್ತದೆ, ಮತ್ತು ದೇವರಿಗೆ ಕೂಡ ಮಹಿಮೆ ಆಗ್ತದೆ. ನನ್ನ ಪ್ರಮುಖ ಸಂದೇಶ ಏನೆಂದರೆ, ನಮ್ಮ ಜೀವನದಲ್ಲಿ ಪ್ರಭು ಯೇಸುಕ್ರಿಸ್ತರು ಪ್ರಮುಖ ಸ್ಥಾನ ವಹಿಸಬೇಕು, ದೇವರಿಗೆ ಮಹಿಮೆ ಆಗಬೇಕು. ಯಾವ ಸಂತರನ್ನು ಕೂಡ ಆರಾಧನೆ ಮಾಡಲಿಕ್ಕಿಲ್ಲ, ಆರಾಧನೆ ಮಾಡೋದು ಕೇವಲ ದೇವರನ್ನು ಮಾತ್ರ. ಇಲ್ಲಿ ಪರಮ ಪ್ರಸಾದ ಇಟ್ಟು ನಾವು ನಮ್ಮ ಈ ಸಂತ ಲೋರೆನ್ಸರ ಪುಣ್ಯಕ್ಷೇತ್ರದಲ್ಲಿ ನಮ್ಮ ಈ ನೋವೆನಾವು ಕ್ರಿಸ್ತ ಕೇಂದ್ರಿತ ನೋವೆನ. ಓಕೆ, ಯೇಸು ಕ್ರಿಸ್ತರಿಗೆ ಮೊದಲು ನಾವು ಕೊಡ್ತೇವೆ ಜನರಿಗೆ, ತದನಂತರ ಸಂತರ ನೋವೆನ. ಮೊದಲು ಪರಮ ಪ್ರಸಾದ ಇಟ್ಟು ಆರಾಧನೆ ಮಾಡ್ತೇವೆ. ಆರಾಧನೆ ಮಾಡುವುದು ದೇವರನ್ನು, ಆರಾಧನೆ ಮಾಡುವುದು ಯೇಸು ಕ್ರಿಸ್ತರನ್ನು, ಆರಾಧನೆ ಮಾಡುವುದು ಆ ಪರಮ ಪ್ರಸಾದದಲ್ಲಿರುವ ಯೇಸು ಕ್ರಿಸ್ತರನ್ನು. ಸಂತರ ಪ್ರತಿಮೆಯಲ್ಲಿ ದೇವರಿಲ್ಲ, ಅದೊಂದು ಪ್ರತಿಮೆ ಮಾತ್ರ, ಪ್ರತೀಕ ಮಾತ್ರ. ಹೇಗೆ ನಮ್ಮ ಮನೆಯಲ್ಲಿ ನಾವೆಲ್ಲ ಫೋಟೋ ಇಟ್ಟು ನಮ್ಮ ದಿವಂಗತ ನಮ್ಮ ಕುಟುಂಬದ ಸದಸ್ಯರನ್ನು ಸ್ಮರಿಸುತ್ತೇವೆ, ಅವರ ಪ್ರೀತಿ ನಮಗೆ ಬರುತ್ತದೆ, ಹಾಗೆಯೇ ಸಂತರು ಅವರ ಪ್ರತಿಮೆ ನೋಡುವಾಗ ಅವರು ಈ ಲೋಕದಲ್ಲಿ ಮಾಡಿದ ಒಳ್ಳೆಯ ಕಾರ್ಯಗಳು ನಮಗೆ ನೆನಪಿಗೆ ಬರ್ತವೆ, ಮತ್ತು ಅವರ ಮುಖಾಂತರ ನಮಗಾಗಿ ದೇವರಲ್ಲಿ ಪ್ರಾರ್ಥಿಸಿ ಎಂದು ಬೇಡುತ್ತೇವೆ ನಾವು. ಕೆಲವು ಟೀಕೆ ಮಾಡೋದು, ಇದು ತುಂಬ ಕೆಲವು ಡಿವಿಯೇಷನ್ ಉಂಟು, ಇದು ತುಂಬ ಸಂತರ ಭಕ್ತಿ ಒಳ್ಳೆಯದಲ್ಲ ಎಂದು. ಸಂತರ ಭಕ್ತಿ ಒಳ್ಳೆಯದು, ಆದರೆ ಆ ಭಕ್ತಿ ಯೇಸು ಕ್ರಿಸ್ತರಿಗೆ ಮುಟ್ಟಬೇಕು. ಓಕೆ, ಎಷ್ಟೊತ್ತಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬೋಂದೆಲ್ನ ಪವಾಡ ಪುರುಷ ಸಂತ ಲಾರೆನ್ಸರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀರಾ, ವಂದನೀಯ ಫಾದರ್ ಆಂಡ್ರೂ ಲಿಯೋಡಿಸೋಸ್ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ಎಸ್ ವೀಕ್ಷಕರೇ, ಇದು ಈವರೆಗಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿವರ್ಲ್ಡ್ 24/7.